ಮತ್ತಷ್ಟು ಕಗ್ಗಂಟಾಕಿದೆ ಸಿಂಹಾಸನ ಜೆಡಿಎಸ್ ಟಿಕೆಟ್ ಫೈಟ್ ಕುಮಾರಸ್ವಾಮಿಯವರಿಗೆ ದೊಡ್ಡ ತಲೆನೋವಾಗಿದೆ ಹಾಸನ ಜೆಡಿಎಸ್ ಅಭ್ಯರ್ಥಿ ಯಾರು ಅಂತ ಘೋಷಿಸೋ ವಿಚಾರ ದಳಪತಿಗಳ ಕೋಟಿಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಹಾಸನ ಟಿಕೆಟ್ ಘೋಷಣೆ ಮಾಡೋದು ಯಾರು ಹಾಗಾದ್ರೆ ಹಾಸನ ಜೆಡಿಎಸ್ ಟಿಕೆಟ್ ಚಟಾಪಟಿಗೆ ಕೊನೆ ಯಾವಾಗ ಸಿಗುತ್ತೆ ಟಿಕೆಟ್ ಫೈನಲ್ ಮಾಡೋದು ಎಚ್ಡಿಡಿನಾ ಅಥವಾ ಎಚ್ಡಿಕೆನಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಸಿಂಹಾಸನ ಫೈಟ್ನಲ್ಲಿ ಕುಮಾರಸ್ವಾಮಿಯವರ ನಿರ್ಧಾರವಾದರೂ ಏನು ಟಿಕೆಟ್ ವಿಚಾರದಲ್ಲಿ ನನ್ನ ನಿರ್ಧಾರವೇ ಅಂತಿಮ ಅಂತ ಎಚ್ಡಿಕೆ ಹೇಳಿದ್ರು ಪರೋಕ್ಷವಾಗಿ ತಮ್ಮ ನಿರ್ಧಾರವೇ ಫೈನಲ್ ಅಂತ ಕುಮಾರಸ್ವಾಮಿಯವರು ಹೇಳಿದ್ದಾರೆ ದೇವೇಗೌಡರ ಆರೋಗ್ಯ ಸ್ಥಿತಿ ಸದ್ಯಕ್ಕೆ ಸರಿಯಿಲ್ಲ ಅವರ ನಿರ್ಧಾರ ಮಾಡುವ ಪರಿಸ್ಥಿತಿ ಅವರಿಗೆ ಸದ್ಯಕ್ಕಿಲ್ಲ ಆರೋಗ್ಯ ಸ್ಥಿತಿ ಸರಿಯಿಲ್ಲ ಅನ್ನೋ ಮಾತು ರಾಮನಗರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿಯವರು ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಹಾಸನ ಟಿಕೆಟ್ ಭವಾನಿ ರೇವಣ್ಣನವರು ನನಗೆ ಸಿಗಬೇಕು ಅಂತ ಏನೆಲ್ಲ ಶತಾಯ ಗತಾಯ ಪ್ರಯತ್ನವನ್ನ ಲಾಭ್ಯನ ನಡೆಸುತ್ತಿದ್ದಾರೆ ಕುಟುಂಬ ರಾಜಕೀಯದಲ್ಲಿ ಎಲ್ಲ ಒಂದು ಕಡೆ ಜೇನುಗೂಡಿಗೆ ಕಲ್ಬಿತ್ತ ಅನ್ನೋದು ಯಾಕಂದ್ರೆ ಒಂದು ಕಡೆ ಕುಮಾರಸ್ವಾಮಿಯವರು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾರೆ ಮತ್ತೊಂದು ಕಡೆ ರೇವಣ್ಣನವರು ಭವಾನಿ ರೇವಣ್ಣನವರು ಪಟ್ಟು ಬಿಟ್ಟೇ ಇಲ್ಲ ಹಾಸನದಲ್ಲಿ ಜೆಡಿಎಸ್ ಟಿಕೆಟ್ ಅಭ್ಯರ್ಥಿ ಭವಾನಿ ರೇವಣ್ಣನವರೇ ಆಗಬೇಕು ಅನ್ನೋ ವಿಚಾರ ಎಲ್ಲ ಒಂದು ಕಡೆ ಮೊನ್ನೆ ನನಗೆ ದೇವೇಗೌಡರ ಒಂದು ಆರೋಗ್ಯ ಸ್ಥಿತಿ ಮುಖ್ಯ ಅಂತ ಹೇಳಿದ್ರು ಈಗ ಮತ್ತೆ ರಾಮನಗರದಲ್ಲಿ ಅದೇ ಮಾತನ್ನ ಕುಮಾರಸ್ವಾಮಿಯವರು ಹೇಳಿದ್ದಾರೆ ಅಂದ್ರೆ ಕುಮಾರಸ್ವಾಮಿಯವರು ತನ್ನ ತಂದೆಯ ಆರೋಗ್ಯ ಸ್ಥಿತಿ ಗಮನಿಸ್ತಾರೆ ಬೇರೆಯವರು ಗಮನಿಸಲ್ವಾ ಅನ್ನೋ ಅಸಮಾಧಾನನ ಅನ್ನೋ ವಿಚಾರ ಹಾಗಾದ್ರೆ ಹಾಸನದಿಂದ ಜೆಡಿಎಸ್ ಅಭ್ಯರ್ಥಿ ಅಂತ ಘೋಷಣೆ ಮಾಡೋದು ಫೈನಲ್ ಮಾಡೋದು ಯಾರು ಎಚ್ಡಿಕೆನಾ ಅಥವಾ ದೇವೇಗೌಡರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಒಂದು ಚುನಾವಣೆಗೆ ಅಭ್ಯರ್ಥಿ ಆಗಬೇಕು ಅಂತಕ್ಕಂತ ಆಸೆ ಇರೋರು ಈ ತರ ಒಂದು ಒಂದು ಪ್ರೆಷರ್ ಗಳ ಹಾಕೋದಿಕ್ಕೆ ಮಾಡ್ತಾರೆ ಅದಕ್ಕೆ ಯಾಕೆ ಅಷ್ಟೊಂದು ನಾವು ದೇವೇಗೌಡರು ನೋಡಿ ಈಗ ಅವರ ಆರೋಗ್ಯದ ಒಂದು ಪರಿಸ್ಥಿತಿಗಳಲ್ಲಿ ಅವರು ಸ್ವಂತ ನಿರ್ಧಾರ ತಗೊಳ್ತಕ್ಕಂಥ ಪರಿಸ್ಥಿತಿ ಇಲ್ಲ ಕೂತು ಎಲ್ಲರೂ ಚರ್ಚೆ ಮಾಡ್ತೀರಿ ಮನ ಸದ್ಯದಲ್ಲೇ ಆಗುತ್ತೆ ಎರಡನೇ ಲಿಸ್ಟ್ನಲ್ಲಿ ಹಾಸನದ್ದು ಇರುತ್ತೆ ಚುನಾವಣೆ ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಪ್ರವೀಣ್ ನೀಡ್ತಾ ಹೋಗ್ತಾರೆ ಪ್ರವೀಣ್ ಎರಡನೇ ಲಿಸ್ಟ್ನಲ್ಲಿ ಈಗಾಗಲೇ ಒಂದು ಲಿಸ್ಟ್ ಅಭ್ಯರ್ಥಿಗಳ ಘೋಷಣೆಯನ್ನು ಕುಮಾರಸ್ವಾಮಿಯವರು ಮಾಡಿದ್ದಾರೆ ಎರಡನೇ ಲಿಸ್ಟ್ನಲ್ಲಿ ಹಾಸನ ಕೂಡ ಇರುತ್ತೆ ಫೈನಲ್ ಆಗುತ್ತೆ ಅನ್ನೋ ಮಾತು ಯಾವಾಗ ಬಹಿರಂಗ ಪಡಿಸ್ಬೋದು ಫೈನಲ್ ಯಾರು ಮಾಡಬಹುದು ಅನ್ನೋ ಪ್ರಶ್ನೆಗಳಿದೆ ಇದಕ್ಕೆ ಉತ್ತರ ನೀಡೋದಾದ್ರೆ ಎಸ್ ವಿ ಜಯಮಂತ್ರ ಹಾಸನದ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಹಂಚಿಕೆಯಲ್ಲಿ ಕಗ್ಗಂಟಾಗಿ ಉಳಿದಿರುವಂತದ್ದು ಕಳೆದ 15-20 ದಿನಗಳಿಂದ ಸಾಕಷ್ಟು ಪ್ರಯತ್ನಗಳು ನಡೀತಾನೆ ಇದೆ ಟಿಕೆಟ್ ಹಂಚಿಕೆ ಇನ್ನೂ ಕೂಡ ಆಗ್ತಾ ಇಲ್ಲ ಒಂದ್ ಕಡೆ ಸ್ವತಃ ಭವಾನಿ ರೇವಣ್ಣ ಅವರೇ ನಾನೇ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಇದೆ ಇತ್ತ ಸ್ವರೂಪ್ ಅವರು ನನಗೆ ಪಕ್ಷ ಟಿಕೆಟ್ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಅವರು ಕೂಡ ಇರುವಂತದ್ದು ಸದ್ಯ ಇದೆಲ್ಲದ್ರ ಬಗ್ಗೆ ಕೂಡ ಎಚ್ ಡಿ ದೇವೇಗೌಡರೇ ಕೂಡ ಅಂತಿಮವಾಗಿ ಫೈನಲ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಇದೀಗ ಕುಮಾರಸ್ವಾಮಿ ಅವರು ನಿನ್ನೆ ಒಂದು ಮಾತನ್ನ ಹೇಳಿದ್ದು ಟಿಕೆಟ್ ಕೊಡೋ ವಿಚಾರದಲ್ಲಿ ಕೆಲವೊಂದಷ್ಟು ಒತ್ತಡಗಳು ಆಗ್ತಾ ಇದ್ದಾರೆ ಯಾಕಷ್ಟು ಒತ್ತಡ ಹಾಕ್ಸ್ಬೇಕು ಅನ್ನುವಂತ ಮಾತುಗಳನ್ನ ಹೇಳೋದ್ರ ಮುಖಾಂತರ ಎಲ್ಲೋ ಒಂದ್ ಕಡೆ ಪರೋಕ್ಷವಾಗಿ ಇದು ಹಾಸನಕ್ಕೆ ಸಂಬಂಧಪಟ್ಟಂತೆ ಹೇಳೋ ರೀತಿ ಇದೆ ಯಾಕಂತಂದ್ರೆ ಎಚ್ ಡಿ ದೇವೇಗೌಡರ ಮೇಲೆ ಸಾಕಷ್ಟು ಒತ್ತಡವನ್ನ ಏನು ಎಚ್ ಡಿ ರೇವಣ್ಣ ಅವರು ಹಾಕ್ತಿದ್ರು ಆ ನಿಟ್ಟಿನಲ್ಲಿ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡ್ಬೇಕು ಅಂತ ಏನಾದ್ರು ಚರ್ಚೆ ಆಗ್ತಿದ್ಯಾ ಅನ್ನೋ ಒಂದು ಮಾತು ಕೇಳ್ಬರ್ತಿತ್ತು ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ನಿನ್ನೆ ಹೇಳ್ತಾ ಇರೋ ರೀತಿಯಲ್ಲಿ ನೋಡೋದಾದ್ರೆ ಕೆಲವೊಂದ್ ಕಡೆ ಹಾಸನದಲ್ಲಿ ಕೂಡ ಭವಾನಿ ರೇವಣ್ಣ ಅವರು ಒತ್ತಡ ಆಗ್ತಾ ಇದ್ರೆ ಆದ್ರೆ ಪಕ್ಷ ಅಂತಿಮವಾಗಿ ನಿರ್ಣಯ ಆಗುತ್ತೆ ಅದಕ್ಕೆ ಯಾಕೆಂದ್ರೆ ದೇವೇಗೌಡರ ಆರೋಗ್ಯ ಸರಿ ಇಲ್ಲ ಆ ಕಾರಣದಿಂದಾಗಿ ನಾವು ಪಕ್ಷದಲ್ಲಿ ಕೂತ್ಕೊಂಡು ನಿರ್ಣಯ ತಗೋಬೇಕು ಅಂತ ಹೇಳಿ ಈಗ ಕುಮಾರಸ್ವಾಮಿ ಹೇಳಿರುವಂತದ್ದು ಹಿಂದೆ ಮೊದಲನೇ ಪಟ್ಟಿ ಬಿಡುಗಡೆ ಆದಂತ ಸಂದರ್ಭದಲ್ಲಿ ಕೂಡ ಕುಮಾರಸ್ವಾಮಿ ಒಂದು ಮಾತನ್ನ ಹೇಳಿದ್ರು ಹಾಸನದ ವಿಚಾರದವಾಗಿ ನಾನು ಯಾವುದೇ ರೀತಿ ಕೈಯನ್ನ ಹಾಕೋದಿಲ್ಲ ಆ 7 ವಿಧಾನಸಭಾ ಕ್ಷೇತ್ರಗಳು ಕೂಡ ರೇವಣ್ಣ ಅವರೇ ಫೈನಲ್ ಮಾಡ್ತಾರೆ ಅಂತ ಹೇಳಿದ್ರು ಆದ್ರೆ ಹಾಸನಕ್ಕೆ ಸ್ವತಃ ಭವಾನಿ ರೇವಣ್ಣ ಅವರು ನಾನೇ ಅಭ್ಯರ್ಥಿ ಆಗ್ಬೇಕು ಅಂತ ಮುಂದಕ್ಕೆ ಬಂದ ಹಿನ್ನೆಲೆಯಲ್ಲಿ ಈಗ ಕುಮಾರಸ್ವಾಮಿ ಅವರು ಕೂಡ ಆ ಕ್ಷೇತ್ರ ಕಗ್ಗಂಟಾಗಿ ಉಳಿದಿರುವಂತದ್ದು ಒಂದ್ ಕಡೆ ಅದು ಕಾರ್ಯಕರ್ತರಿಗೆ ಯಾವ ಸಂದೇಶ ಹೋಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ ಯಾಕಂದ್ರೆ ಕುಟುಂಬದಲ್ಲೇ ಕೂಡ ಸಣ್ಣ ಪುಟ್ಟ ಗೊಂದಲಗಳನ್ನ ನಿವಾರಣೆ ಮಾಡ್ಕೊಳ್ಳಕ್ ಆಗದೇ ಇರುವಂತ ಸಂದರ್ಭದಲ್ಲಿ ಬೇರೆ ಕಾರ್ಯಕರ್ತರಿಗೆ ಯಾವ ಮೆಸೇಜ್ ಹೋಗುತ್ತೆ ಯಾಕಂದ್ರೆ ಸ್ವರೂಪ ಕಳೆದ 6 ವರ್ಷಗಳಿಂದ ಕ್ಷೇತ್ರದಲ್ಲಿ ದುಡ್ಕೊಂಡ್ ಬರ್ತಾ ಇದ್ರೆ ನಾನೇ ಅಭ್ಯರ್ಥಿಯನ್ನ ಮಾಡ್ತಾರೆ ಅಂತ ಹೇಳ್ಕೊಂಡ್ ಬಂದಿದ್ರು ಆದ್ರೆ ಇದೀಗ ಭವಾನಿ ರೇವಣ್ಣ ಅವರು ಎಂಟ್ರಿ ಆಗಿರೋದ್ರಿಂದ ಎಲ್ಲ ಒಂದ್ ಕಡೆ
ಕಾರ್ಯಕರ್ತರಿಗೆ ತಪ್ಪು ಸಂದೇಶ ಹೋಗುತ್ತೆ, ಕುಟುಂಬದಲ್ಲಿ ಒಡಕಾಗುತ್ತೆ ಅನ್ನುವಂಥದ್ದು ಕೂಡ ಸೂಕ್ಷ್ಮವಾಗಿ ಕುಮಾರಸ್ವಾಮಿ ಪರಿಗಣಿಸ್ತಾರೆ. ಹಿನ್ನೆಲೆಯಲ್ಲಿ ಸಾಕಷ್ಟು ಕಸರತ್ತನ್ನ ಮಾಡಿ ಅಂತಿಮವಾಗಿ ಎರಡನೇ ಹಂತದಲ್ಲಿ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ಹಾಸನದ ಕ್ಷೇತ್ರದ ಟಿಕೆಟ್ ಕೂಡ ಇರುತ್ತೆ ಅನ್ನುವಂಥದ್ದು ಕೂಡ ಈಗ ಕುಮಾರಸ್ವಾಮಿ ಸೂಕ್ಷ್ಮವಾಗಿ ಹೇಳಿರುವಂತದ್ದು. ವಿದ್ಯಾ,